ಹಾಯ್ ಹಲೋ ನಮಸ್ತೆ ಸ್ವರಮಾಧ್ಯಮ ಚಾನೆಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ ಸೊ ಏನು ತಿಂಡಿ ಮಾಡ್ತಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಸ್ವಲ್ಪ ಹೆಲ್ತಿಯಾಗಿರೋ ಹಾಗೆ ಪ್ರೋಟೀನ್ ರಿಚ್ ಆಗಿರೋಂತ ದೋಸೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಈ ಕಾಳುಗಳನ್ನ ಉಪಯೋಗಿಸ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ सो ಈ ಒಂದು ದೋಸೆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಕೂಡ ಈ ದೋಸೆನ ಆರಾಮಾಗಿ ಮಾಡ್ಕೊಂಡು ಹೆಲ್ತಿ ಆಗಿರೋ ದೋಸೆನ ನೀವು ಕೂಡ ಎಂಜಾಯ್ ಮಾಡ್ಕೋಬಹುದು ಹಾಗೆ ಮೇನ್ ಆಗಿ ಈ ಒಂದು ದೋಸೆ ಹಿಟ್ಟು ಫರ್ಮೆಂಟ್ ಆಗಬೇಕು ಅನ್ನೋ ಒಂದು ಪ್ರಾಬ್ಲಮ್ ಕೂಡ ಇಲ್ಲ ನೀವು ಹಿಂದಿನ ದಿನ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಡೈರೆಕ್ಟ್ ಆಗಿ ಮಿಕ್ಸಿಗೆ ಹಾಕೊಂಡು ಒಂದು 10 ನಿಮಿಷ ಬಿಟ್ಬಿಟ್ಟು ನೀವು ದೋಸೆಗಳನ್ನ ಮಾಡ್ಕೋಬಹುದು सो ई वंदु रेसिपी ना निम्म जोते कूड शेर माड्ता इदीनि सो नीवु कूड नोड्को बन्नि ई दोसेन हेगे माडोदु अंत तुंबा सिंपल आगि प्रोटीन रिच आगिरो काळुगळन्न उपयोगिसिकोंडु दोसे हेगे माडोदु अन्नोदन्न इवत्तु तोरिस्ता इदीनि नानु हिंदिन दिन रात्रि नेनेसिट्कोंडिरोदु ई हेसरु काळु हागे कडले काळु हाकिदीनि काबुल कडले मत्ते मामूली चन्ना काळु एरडन्नू हाकि इट्कोंडिदीनि ನೀವು ಇದಕ್ಕೆ ಬೇರೆ ಇನ್ಯಾವುದಾದರೂ ಕಾಳುಗಳಿದ್ರೆ ಅದನ್ನ ಕೂಡ ನೆನೆ ಹಾಕೊಂಡು ಇಟ್ಕೋಬಹುದು ಹಾಗೆ ನಾನು ಇವತ್ತು ಇದಕ್ಕೆ ಸದ್ಯಕ್ಕೆ ಅಕ್ಕಿ ನೆನೆಸ್ಕೊಂಡಿಲ್ಲ ಯಾಕೆ ಅಂತಂದ್ರೆ ಹಿಂದಿನ ದಿನ ಉಳಿದಿರೋಂತ ಸ್ವಲ್ಪ ಅನ್ನ ಕೂಡ ಇದೆ ಇಲ್ಲ ಅಂದ್ರೆ ನೀವು ಇದು ನೆನೆಸ್ಕೊಳ್ಳೋ ಜೊತೆ ಒಂದು ಅರ್ಧ ಪಾವಷ್ಟು ಅಕ್ಕಿ ಕೂಡ ನೆನೆಸ್ಕೋಬೇಕಾಗುತ್ತೆ ನೆನೆಸಿರೋ ಕಾಳನ್ನ ಮಿಕ್ಸಿಗೆ ಹಾಕೋತಾ ಇದೀನಿ ದೋಸೆ ಹಿಟ್ಟನ್ನ ಹೇಗೆ ರುಬ್ಬೋತಿರೋ ಆ ತರ ನುಣ್ಣಗೆ ರುಬ್ಬೋಬೇಕಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣಸಿನಕಾಯಿ ಹಾಗೆ ಕಲ್ಲುಪ್ಪು ಬರಿ ಕಾಳುಗಳು ಹಾಕಿರೋದ್ರಿಂದ ಕಾಳು ಸ್ವಲ್ಪ ಗ್ಯಾಸ್ ತರ ಕೂಡ ಆಗಬಹುದು ಹಾಗಾಗಿ ಶುಂಠಿ ಹಾಕ್ತಾ ಇದೀನಿ ಸೋ ಒಂದು ಟ್ರಿಪ್ ಅಲ್ಲಿ ವಿಷ್ಟನ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬೋತಾ ಇರೋದು ರುಬ್ಬಿದ ಮೇಲೆ ಈ ಒಂದು ಹದ ಬಂದಿದೆ ದೋಸೆ ಹಿಟ್ಟು ಇದನ್ನ ಒಂದು ಪಾತ್ರೆಗೆ ಬಗ್ಗಿಸಿ ಇಟ್ಕೋತಾ ಇದೀನಿ ಸೇಮ್ ಪ್ರೊಸೀಜರ್ ಅಲ್ಲಿ ಮಿಕ್ಕಿದ ಕಾಳುಗಳನ್ನ ಕೂಡ ಮಿಕ್ಸಿಗೆ ಹಾಕಿ ರುಬ್ಬೋತಾ ಇದೀನಿ ಸೋ ನಾನು ನಿಮಗೆ ಹೇಳಿದ್ದೆ ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಇತ್ತು ಅಂತ ಸೋ ಹಾಗಾಗಿ ಅದನ್ನ ಹಾಕೋತಾ ಇದೀನಿ ಇಲ್ಲ ಅಂತಂದ್ರೆ ನೀವು ಅಕ್ಕಿನ ಕೂಡ ಕಾಳುಗಳ ಜೊತೆ ನೆನೆಸ್ಕೊಂಡು ರುಬ್ಬೋಬೇಕಾಗುತ್ತೆ ಈ ಹಿಟ್ಟು ಮಿಕ್ಸಿಗೆ ಹಾಕೊಂಡಿದ್ದ ಆದ್ಮೇಲೆ ಈ ಹದದಲ್ಲಿ ಇದೆ ಇದನ್ನ ಯಾವುದೇ ಒಂದು ಫರ್ಮೆಂಟ್ ಕೂಡ ಮಾಡಿಲ್ಲ सो नहीं मिक्सी हाकि 10 निम्स इटबिटू दोसेन के स्टार्ट इे ता दोसे नड़ीये इवतु नान स्वल्प आडता सणदी कटमक्रे स्वल को सोप जी हाकोतनी निम्हे जी बे इष्ट आगल मिक्सी कूड़ा हाकोबू आक्चुअली हिट स्वल गटी दोसे तुम दप आगते इश गटी ಸ್ವಲ್ಪ ಸ್ವಲ್ಪ ಇದಕ್ಕೆ ನೀರು ಹಾಕೋತಾ ಇದೀನಿ ದೋಸೆ ಹಿಟ್ಟಿನ ಹದ ಅಂದ್ರೆ ಪೋರಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ಲ ಆ ಒಂದು ಹದ ಸರಿಯಾಗಿದೆ ಈ ಹಿಟ್ಟು ಈ ದೋಸೆ ಕಾವಲಿ ತುಂಬಾ ಚೆನ್ನಾಗಿ ಕಾದಿದೆ ಆದಷ್ಟು ನೀವು ದೋಸೆ ಹಾಕಬೇಕಾದ್ರೆ ಚೆನ್ನಾಗಿ ಕಾದಿರೋ ತಾ ಕಾವಲಿ ಮೇಲೆ ಹಾಕಿ ಹಾಗೆ ನಾನು ಯೂಸ್ ಮಾಡ್ತಿರೋದು ಇದು ಕಬ್ಬಣದ ಒಂದು ಕಾವಲಿ ದೋಸೆಗೆನೇ ಈರುಳ್ಳಿ ಖಾರ ಎಲ್ಲ ಹಾಕಿರೋದ್ರಿಂದ ಬೇರೆ ಚಟ್ನಿ ಅವಶ್ಯಕತೆ ಇಲ್ಲ ಬೈ ಚಾನ್ಸ್ ನಿಮಗೆ ದೋಸೆ ಜೊತೆ ಚಟ್ನಿ ಇರಲೇಬೇಕು ಅಂದ್ರೆ ನೀವು ಚಟ್ನಿ ಜೊತೆ ಕೂಡ ಈ ಒಂದು ದೋಸೆನ ತಿನ್ನಬಹುದು ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಈ ದೋಸೆಗೆ ಕಾಯಿ ಚಟ್ನಿಗಿಂತ ಟೊಮ್ಯಾಟೊ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ದೋಸೆದು ಕಲರ್ ಚೇಂಜ್ ಆಗ್ತಿದೆ ಸೋ ಹಾಗಾಗಿ ಒಂದ ಸಲ ದೋಸೆನ ಫ್ಲಿಪ್ ಮಾಡ್ತಾ ಇದೀನಿ ಹಾಗೆ ಇದು ಕಾವಲಿಗೆ ಅಂಟಿಕೊಳ್ಳೋದು ಇದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ತುಂಬಾ ಈಜಿಯಾಗಿ ದೋಸೆ ಏಳುತ್ತೆ ಎರಡೂ ಕಡೆ ದೋಸೆ ತುಂಬಾ ಪರ್ಫೆಕ್ಟ್ ಆಗಿ ಬೆಂದಿದೆ ದೋಸೆ ಮಾಡ್ತಾ ಮಾಡ್ತಾ ನಿಮ್ಮಗಳ ಜೊತೆ ಕೂಡ ಮಾತಾಡ್ತಾ ಇದೀನಿ ಈ ದೋಸೆ ಆಕ್ಚುಲಿ ತುಂಬಾ ತಿನ್ನಕ್ಕೆ ಆಗಲ್ಲ ಮ್ಯಾಕ್ಸಿಮಮ್ ಒಂದು 3 ತಿನ್ನಬಹುದು ಅಷ್ಟೇ ತೆಳ್ಳಗೆ ಮಾಡಿದ್ರೆ ಸ್ವಲ್ಪ ದಪ್ಪಗೆ ನೀವು ದೋಸೆ ಮಾಡ್ಕೊಂಡ್ರೆ ಎರಡು ಅಷ್ಟೇ ಮ್ಯಾಕ್ಸಿಮಮ್ ತಿನ್ನಕಾಗದು ಹಾಗೆ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ ಇದು ದೋಸೆ ಆಗಕ್ಕೆ ಯಾಕೆಂದ್ರೆ ಕಾಳುಗಳು ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಕುಕ್ ಆಗಕ್ಕೆ ಸೋ ತಕ್ಷಣಕ್ಕೆ ತೆಗೆದುಬಿಟ್ರೆ ಸ್ವಲ್ಪ ಹಸಿ ವಾಸನೆ ಅಥವಾ ಒಳಗಡೆ ಮೆತ್ತ ಮೆತ್ತಗೆ ಇದೆಲ್ಲ ಇರಬಹುದು ಸೋ ನೋಡ್ಕೊಂಡು ನೀವು ಈ ದೋಸೆನ ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬೇಕಾಗುತ್ತೆ ಕಾವಲಿ ಮೇಲೆ
ಸೊ ಎಲ್ಲಾದ್ರೂ ತಿಂಡಿ ಕೂಡ ಆಯ್ತು. ನನ್ನ ಒಂದು ತಿಂಡಿ ಪ್ಲೇಟ್ ಕೂಡ ರೆಡಿ ಇದೆ. ಸೊ ನಂದು ಪೋರ್ಷನ್ ಮೀಲ್ಸ್ ಅಲ್ಲಿ ರೆಡಿ ಆಗಿರೋದು. ಎರಡು ದೋಸೆ ಹಾಕೊಂಡಿನಿ, ಹಾಗೆ ಇದಕ್ಕೆ ಬಾಡಿಸ್ಕೊಳ್ಳಕ್ಕೆ ಸ್ವಲ್ಪ ಸ್ವಲ್ಪ ಮಾವಿನಕಾಯ್ದು ಉಪ್ಪಿನಕಾಯಿ ತರ ಹಾಕೊಂಡಿದ್ದೀನಿ, ಹುಳಿದು ಚೆನ್ನಾಗಿರುತ್ತೆ ಅಂತ. ಹಾಗೆ ಫ್ರೂಟ್ ಪಾರ್ಟ್ಗೆ ನಮ್ಮಲ್ಲಿ ಇದ್ದಿದ್ದು ಇವತ್ತು ಬಾಳೆಹಣ್ಣು. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ ಇದು. ಸೊ ಟೈಮ್ ಈಗ ಇನ್ನು 9:30. ಸೊ ಯೂಶ್ವಲಿ 9:30-10 ಒಳಗೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಆಗೋಗಿರುತ್ತೆ. ಸೊ ಇದನ್ನ ತಿನ್ಬಿಟ್ಟು ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಅಷ್ಟೊತ್ತಿಗೆ ನೀವು ಕೂಡ ನನ್ನ ವಿಡಿಯೋ ನೋಡ್ತಿದ್ರೆ ಈ ಒಂದು ದೋಸೆನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಬೇಗ ಹೊಟ್ಟೆ ತುಂಬೋಗುತ್ತೆ, ಹಾಗೆ ಸಿಕ್ಕಾಪಟ್ಟೆ ಪ್ರೋಟೀನ್ ರಿಚ್. ಅದು ಯಾರ್ಯಾರು ಮೊಟ್ಟೆ ಅಂದರೆ ಎಗ್ ತಿನ್ನಲ್ವೋ ಅವ್ರಿಗೆ ಸಬ್ಸ್ಟಿಟ್ಯೂಟ್ ಇರೋದು ಈ ಕಾಳುಗಳು ಮಾತ್ರ. ಸೊ ನಾವು ಕೂಡ ಎಗ್ ಅಷ್ಟೊಂದರ ಎಗ್ ನಾವು ಯೂಸ್ ಮಾಡೋದು ತುಂಬಾ ರೇರ್. ಸೊ ಹಾಗಾಗಿ ನಾವು ಪ್ರೋಟೀನ್ಗೆ ನಮ್ಮ ಡಯಟ್ಗೆ ಆ್ಯಡ್ ಮಾಡ್ಕೊಳ್ಳೋದು ಈ ಕಾಳುಗಳನ್ನ. ಯಾವಾಗಲೂ ಕಾಳ್ದು ಉಸ್ಲಿ ಪಲ್ಯ ಅಥವಾ ಹಾಗೆ ಬೇಯಿಸ್ಕೊಂಡು ಸಲಾಡ್ ಥರ ಮಾಡಿಕೊಂಡು ತಿನ್ನಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ದೋಸೆನ ಮಾಡ್ಕೊಂಡಿನಿ, ಖಂಡಿತ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದಕ್ಕೆ ಇನ್ನೂ ಜಾಸ್ತಿ ನೀವು ಹೆಲ್ತಿ ಮಾಡ್ಕೋಬೇಕು ಅಂದರೆ ಕ್ಯಾರೆಟ್ ಆಗಲಿ ಅಥವಾ ಪಾಲಕ್ ಆಗಲಿ, ಪಾಲಕ್ನ ಕೂಡ ನೀವು ಮಿಕ್ಸಿಗೆ ಹಾಕೋಬೇಕಾದ್ರೆ ಪಾಲಕ್ ಎಲೆ ಹಾಕೋಬೋದು, ಇಲ್ಲ ಪುದೀನ ಎಲೆ ಕೂಡ ಹಾಕೋಬೋದು, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಮೇಲೆ ಮಕ್ಕಳಿಗೆ ಮಾಡ್ಕೊಡ್ತೀರಾ ಇಲ್ಲ ನಾವು ಕೂಡ ಮಾಡ್ಕೋತೀವಿ ಅಂದರೆ ಒಂದು ಅಥವಾ ಎರಡು ಕ್ಯಾರೆಟ್ನ ಕೂಡ ನೀವು ಗ್ರೇಟ್ ಮಾಡಿ ಹಾಕ್ಬೋದು. ಸ್ವಲ್ಪ ಸ್ವೀಟ್ನೆಸ್ ಸ್ವಲ್ಪ ಸ್ವೀಟಾಗಿ ಕೂಡ ಇರುತ್ತೆ ಈ ಒಂದು ದೋಸೆ, ಇಲ್ಲ ಕಾರ್ನ್ ಹಾಕೋಬೋದು. ಸೊ ನೀವು ನಿಮ್ಮ ಹೆಲ್ತಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಫುಡ್ನ ಏನೇನು ತರಕಾರಿಗಳನ್ನ ನೀವು ಆ್ಯಡ್ ಮಾಡ್ಕೋತಿರೋ ಅಷ್ಟನ್ನ ಕೂಡ ಮಾಡ್ಕೋಬೋದು. ಸೊ ಎಸ್, ನಾನು ತಿಂಡಿ ತಿಂದ್ಬಿಟ್ಟು ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಒಂದು ಎಲೆಕ್ಟ್ರಿಕ್ ಬೈಕ್ಗಳು ಸಿಗೋಂಥ ಒಂದು ಅಂಗಡಿ ಶುರುವಾಗಿದೆ. ಇಲ್ಲಿ ನಾವು ಕೂಡ ಒಂದು ಬೈಕ್ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಹಾಗೆ ಈ ಅಂಗಡಿನಲ್ಲಿ ಸೈಕಲ್ಸ್ ಆಗಿರ್ಬೋದು, ಹಾಗೆ ಚಿಕ್ಕ ಮಕ್ಕಳಿಗೆ ರಿಮೋಟ್ ಕಂಟ್ರೋಲ್ ಕಾರ್ಸು ಬೈಕ್ಸು ಈ ಥರ ಸಿಕ್ಕಾಪಟ್ಟೆ ವೆರೈಟಿ ವೆಹಿಕಲ್ಸ್ ಕೂಡ ಇಟ್ಟಿದ್ದಾರೆ. ಈ ನಡುವೆ ಪೆಟ್ರೋಲ್ ರೇಟ್ ಹೋಗ್ತಾ ಇರೋದು ನೋಡಿದ್ರೆ ನಾವು ಪೆಟ್ರೋಲ್ ಹಾಕಿ 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 ಗಾಡಿ ಓಡಿಸೋದು ತುಂಬಾ ಕಷ್ಟ ಆಗಿದೆ. ಹಾಗೆ ಅದು ಪೊಲ್ಯೂಷನ್ ಕೂಡ ತುಂಬಾ ಆಗುತ್ತೆ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಎಲೆಕ್ಟ್ರಿಕ್ದು ಗಾಡಿ ತಗೊಳ್ಳೋಣ ಅಂತ. ನಾನು ನೋಡ್ತಾ ಇರೋದು ಈ ಒರೆವಾ ಅನ್ನೋ ಒಂದು ಕಂಪ್ನಿಯ ಒಂದು ಈ ಬೈಕ್ ಅಂದರೆ ಎಲೆಕ್ಟ್ರಿಕ್ ಬೈಕ್ನ ನೋಡೋಣ ಅಂತ ಬಂದಿದ್ದೀವಿ. ನಮಗೆ ಕೂಡ ಕಾಸ್ಟ್ ವೈಸ್ ಪರವಾಗಿಲ್ಲ ಅಂತ ಅನ್ನಿಸ್ತು, ತುಂಬ ಕಾಸ್ಟ್ಲಿ ಏನೂ ಇಲ್ಲ. ಅರೌಂಡ್ 63,000 70,000 ವರೆಗೂ ಆಗುತ್ತೆ ಅಷ್ಟೇ ಈ ಗಾಡಿಗಳಿಗೆ. ಹಾಗೆ ಸಿಕ್ಕಾಪಟ್ಟೆ ಫೀಚರ್ಸ್ ಕೂಡ ಇದೆ ಈ ಗಾಡಿನಲ್ಲಿ. ನಾವು ಯಾವ ಕಲರ್ ತೊಗೋಬಹುದು ಅನ್ನೋದು ಕೂಡ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಹಾಗೆ ಈ ಅಂಗಡಿ ಒಳಗೆ ಏನೇನು ಥರ ಇದೆ ಅನ್ನೋದನ್ನು ನೀವು ಕೂಡ ಒಂದ್ಸಲ ನೋಡಿಕೊಂಡು ಬನ್ನಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಎಷ್ಟು ಥರ ಇಟ್ಟಿದ್ದಾರೆ ನೋಡಿ, ಆದರೆ ಯಾವುದು ತುಂಬ ಕಮ್ಮಿ ಅಲ್ಲ. ಸುಮಾರು ಸ್ಟಾರ್ಟಿಂಗು 4,000-5,000 ಸ್ಟಾರ್ಟ್ ಆಗುತ್ತೆ. ಹಾಗೆ ಇವೆಲ್ಲ ಬ್ಯಾಟ್ರಿ ಆಪರೇಟೆಡ್, ಇದಕ್ಕೆ ರಿಮೋಟ್ ಕೂಡ ಕೊಟ್ಟಿರ್ತಾರೆ. ಎಷ್ಟು ಕಲರ್ಫುಲ್ ಆಗಿದೆ ಅಂತಂದರೆ ನೋಡಿದ್ರೆ ಚಿಕ್ಕ ಮಕ್ಕಳ ಥರ ಆಟಾಡೋಣ ಅಂತ ಆಸೆ ಕೂಡ ಆಗುತ್ತೆ. ಹಾಗೆ ಇವ್ರ ಹತ್ರ ಎಲೆಕ್ಟ್ರಿಕ್ ಸೈಕಲ್ಸ್ ಕೂಡ ಇಟ್ಟಿದ್ದಾರೆ, ಗೇರ್ ಸೈಕಲ್ಸ್ ಕೂಡ ಇಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಇರೋದು ಕೆಂಗೇರಿನಲ್ಲಿ, ಹೊಯ್ಸಲ ಸರ್ಕಲ್ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೆಂಗೇರಿನಲ್ಲಿ. ಅಲ್ಲಿ ಶುರುವಾಗಿರೋಂಥ ಒಂದು ಹೊಸ ಅಂಗಡಿ ಇದು. ಇದರ ಅಡ್ರೆಸ್ನ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ನೋಡೋಣ ಅಂತ ಬಂದಿದ್ದೀವಿ. ಸುಮಾರು ಕಲರ್ಸ್ ಕೂಡ ಇದೆ. ಸೊ ಯಾವ್ಯಾವ ಕಲರ್ಸ್ ಇದೆ ಅನ್ನೋದನ್ನು ನಿಮಗೂ ಕೂಡ ನಾನು ತೋರಿಸ್ತೀನಿ. ಬೈ ಚಾನ್ಸ್ ಯಾರು ತೊಗೊಳೋಂಗಿದ್ರೆ ಇವರ ಅಡ್ರೆಸ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಇಷ್ಟು ಕಲರ್ದು ಬೈಕ್ಗಳು ಇಟ್ಟಿದ್ದಾರೆ, ನೀವು ಕೂಡ ಕಾಮೆಂಟ್ ಮಾಡಿ ಗೆಸ್ ಮಾಡಿ ನಾನು ಯಾವ ಕಲರ್ ತೊಗೊಂಡಿರ್ಬೋದು ಅಂತ. ಇಲ್ಲಿ ಆಪ್ಷನ್ಸ್ ಇರೋದು ಬ್ಲೂ ಇದೆ, ರೆಡ್ ಇದೆ, ವೈಟ್ ಇದೆ, ಹಾಗೆ ಸಿಲ್ವರ್ನಲ್ಲಿ ಇರೋಂಥ ಒಂದು ಗಾಡಿ ಕೂಡ ಇದೆ. ಇವಿಷ್ಟು ಒಂದು ಕಂಪ್ನಿ ಅಂದರೆ ಅಜಂತಾ ಕಂಪ್ನಿದು. ಅಜಂತಾ ಕಂಪ್ನಿದು ಗಡಿಯಾರಗಳು ಇದೆಲ್ಲ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಹಾಗೆ ಇದು ಮೇಡ್ ಇನ್ ಇಂಡಿಯಾದು. ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಇದು ಮತ್ತೆ ಬೇರೆ ಒಂದು ಕಂಪ್ನಿನಲ್ಲಿ ಈ ಥರ ಕಲರ್ಸ್ ಕೂಡ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಆಗಿರ್ಬೋದು. ಈ ರೆಡ್ ಕೂಡ ಒರೆವಾ ಅನ್ನೋ ಕಂಪ್ನಿ ಇದೇನೆ. ನಾನು ಯಾವ ಕಲರ್ ಗಾಡಿನ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ನೀವು ಕೂಡ ನನಗೆ ಕಾಮೆಂಟ್ ಮಾಡಿ ಗೆಸ್ ಮಾಡಿ.
ನೆಕ್ಸ್ಟ್ ವಿಡಿಯೋನಲ್ಲಿ ತುಂಬಾ ಡೀಟೇಲ್ ಆಗಿ ಈ ನಾವು ತಗೊಂಡಿರೋ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ನಾನು ಒಂದು ರಿವ್ಯೂ ಕೂಡ ಮಾಡ್ತೀನಿ. ಸೊ ಎಸ್, ಇವತ್ತಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಕೂಡ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ತಗೊಂಡಿರೋ ಅಂತ ಗಾಡಿನ ನಿಮಗೂ ಕೂಡ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.